ವೆಲ್ಕಮ್ ಟು ಜಿ ಟಿವಿ ಕನ್ನಡ ಚಾನಲ್ ಈ ವಿಡಿಯೋದಲ್ಲಿ ಎಸ್ ಐ ಲೈಫ್ ಸ್ಮಾರ್ಟ್ ಬಚತ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳೋಣ ಈ ಪಾಲಿಸಿ ಒಂದು ನಾನ್ ಲಿಂಕ್ಡ್ ಪ್ಲಾನ್ ಅಂತ ಹೇಳ್ಬಹುದು ನಾನ್ ಲಿಂಕ್ಡ್ ಅಂದ್ರೆ ನೀವು ಈ ಪಾಲಿಸಿ ಲಿ ಡೆಪಾಸಿಟ್ ಮಾಡಿದ ಅಮೌಂಟ್ ನ ಎಲ್ಲೂ ಶೇರ್ ಮಾರ್ಕೆಟ್ ಅಲ್ಲಿ ಡೆಪಾಸಿಟ್ ಮಾಡುವುದಿಲ್ಲ ಹಾಗಾಗಿ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಆಗಿರುತ್ತೆ ಮತ್ತೆ ಈ ಪಾಲಿಸಿ ಒಂದು ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ಅಂದ್ರೆ ಸಪೋಸ್ ನೀವು ಇಪ್ಪತ್ತೈದು ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಸಿಕ್ಸ್ ಇಯರ್ ಮಾತ್ರ ಪ್ರೀಮಿಯಂ ಪೇ ಮಾಡಬಹುದು ಮತ್ತೆ ಈ ಪಾಲಿಸಿಲಿ ನಿಮಗೆ ವಿ ಎಸ್ ಆರ್ ಬೋನಸ್ ಪ್ಲಸ್ ಟರ್ಮಿನಲ್ ಬೋನಸ್ ಕೂಡ ಸಿಗುತ್ತೆ ಹಾಗಾದ್ರೆ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ಏನಿದೆ ಎಂಬುದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ ಎಸ್ ಬಿ ಐ ಲೈಫ್ ಸ್ಮಾರ್ಟ್ ಬಚತ್ ಪ್ಲಾನ್ ಅಲ್ಲಿ ಟೂ ಆಪ್ಷನ್ಸ್ ಇದೆ ಆಪ್ಷನ್ ಎಂಡೋಮೆಂಟ್ ಆಪ್ಷನ್ ಬಿ ಎಂಡೋಮೆಂಟ್ ವಿತ್ ಇನ್ಬಿಲ್ಟ್ ಆಕ್ಸಿಡೆಂಟಲ್ ಡೆತ್ ಅಂಡ್ ಟೋಟಲ್ ಪರ್ಮನೆಂಟ್ ಡಿಸೆಬಿಲಿಟಿ ಬೆನಿಫಿಟ್ ಆಪ್ಷನ್ ಎ ಎಂಡೋಮೆಂಟ್ ಅಂದ್ರೆ ಸಪೋಸ್ ನೀವು ಈ ಪಾಲಿಸಿ ಪರ್ಚೇಸ್ ಮಾಡಿ ಪ್ರೀಮಿಯಂ ಪೇ ಮಾಡ್ತಿರ್ತೀರಾ ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ಕೊಡ್ತಾರೆ ಅಥವಾ ಪಾಲಿಸಿ ಹೋಲ್ಡರ್ ಇನ್ ಕೇಸ್ ಡೆತ್ ಆದ್ರೆ ಆಗ ಡೆತ್ ಕ್ಲೈಮ್ ಅಮೌಂಟ್ ಏನ್ ಬರುತ್ತೋ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನೇಟ್ ಕೊಡ್ತಾರೆ ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ ಇದು ಆಪ್ಷನ್ ಎ ಎಂಡೋಮೆಂಟ್ ಪ್ಲಾನ್ ಆಪ್ಷನ್ ಬಿ ಎಂಡೋಮೆಂಟ್ ವಿತ್ ಇನ್ ಬಿಲ್ಟ್ ಆಕ್ಸಿಡೆಂಟಲ್ ಡೆತ್ ಅಂಡ್ ಟೋಟಲ್ ಪರ್ಮನೆಂಟ್ ಡಿಸೆಬಿಲಿಟಿ ಅಂದ್ರೆ ಸಪೋಸ್ ನೀವು ಈ ಪಾಲಿಸಿ ಪರ್ಚೇಸ್ ಮಾಡಿ ಆಪ್ಷನ್ ಬಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅಂದ್ಕೊಳ್ಳೋಣ ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ಕೊಡ್ತಾರೆ ಅಥವಾ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಅದು ನಾರ್ಮಲ್ ಆಗಿ ಡೆತ್ ಆದ್ರೆ ಅವ್ರು ಸೆಲ್ಫ್ ಮಾಡ್ಕೊಂಡಿರುವಂತಹ ಸಮ್ಮರ್ ಶೂಟ್ ಪ್ಲಸ್ ಬೋನಸ್ ಸೇರಿಸಿ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಅಥವಾ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಏನಾದ್ರು ಆಕ್ಸಿಡೆಂಟ್ ಇದ್ದ ಡೆತ್ ಆದ್ರೆ ಆಗ ಅವರು ಸೆಲ್ಪ್ ಮಾಡ್ಕೊಂಡಿರುವಂತಹ ಸಂಬರ್ ಶೂಟ್ ಪ್ಲಸ್ ಆ ವ್ಯಕ್ತಿ ಆಕ್ಸಿಡೆಂಟ್ ಇದ್ದ ಡೆತ್ ಆಗಿದ್ರಲ್ವಾ ಇನ್ನೊಂದು ಸಂಬರ್ ಶೂಟ್ ಆಡ್ ಮಾಡಿದ್ದಾರೆ ಪ್ಲಸ್ ಬೋನಸ್ ಸೇರಿಸಿ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ ಸಪೋಸ್ ಈ ಪಾಲಿಸಿ ಪರ್ಚೇಸ್ ಮಾಡಿರುವಂತಹ ಪಾಲಿಸಿ ಹೋಲ್ಡರ್ ಗೆ ಆಕ್ಸಿಡೆಂಟ್ ಆಗಿದೆ ಆ ಆಕ್ಸಿಡೆಂಟ್ ಅಲ್ಲಿ ಪಾಲಿಸಿ ಹೋಲ್ಡರ್ ಡೆತ್ ಆಗಿಲ್ಲ ಅವರಿಗೆ ಅವ್ರಿಗೆ ಕಟ್ ಕಟ್ಟಾಗಿದೆ ಯಾವುದೇ ತರಹದ ಕೆಲಸ ಮಾಡಕ್ ಆಗುವುದಿಲ್ಲ ಆ ತರ ಪರಿಸ್ಥಿತಿ ಇದ್ದಾಗ ಪಾಲಿಸಿ ಹೋಲ್ಡರ್ ಗೆ ರಿಮೇನಿಂಗ್ ಪ್ರೀಮಿಯಂನ ಎಸ್ ಬಿ ಐ ಲೈಫ್ ಸಂಸ್ಥೆಯವರು ಪೇ ಮಾಡ್ತಾರೆ ಮತ್ತೆ ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ಕೂಡ ಪಾಲಿಸಿ ಹೋಲ್ಡರ್ ಕೊಡ್ತಾರೆ ಅಥವಾ ಪಾಲಿಸಿ ಹೋಲ್ಡರ್ ಏನಾದರೂ ಮಧ್ಯದಲ್ಲಿ ಡೆತ್ ಆದ್ರೆ ಡೆತ್ ಕ್ಲೈಮ್ ಅಮೌಂಟ್ ಕೂಡ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಹಾಗಾಗಿ ನೀವು ಈ ಪಾಲಿಸಿನ ಪರ್ಚೇಸ್ ಮಾಡಿಕೊಳ್ಳುವುದಾದರೆ ಆಪ್ಷನ್ ಎ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ನೀವು ಆಪ್ಷನ್ ಬಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಹಾಗಾದ್ರೆ ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಏಜ್ ಎಟ್ ಎಂಟ್ರಿ ನೋಡುವುದಾದರೆ ಮಿನಿಮಮ್ ಏಜ್ ಎಟ್ ಎಂಟ್ರಿ ನೀವು ಆಪ್ಷನ್ ಎ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಿನಿಮಮ್ ಏಜ್ ಎಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಎಂಟು ವರ್ಷ ಕಂಪ್ಲೀಟ್ ಆಗಿರುವವರು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಆಪ್ಷನ್ ಬಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರುವವರು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಮ್ಯಾಕ್ಸಿಮಮ್ ಏಜ್ ಎಂಡ್ರಿ ಎರಡು ಆಪ್ಷನ್ಗಳು ಕೂಡ ಐವತ್ತು ವರ್ಷದ ಒಳಗಿರುವಂತಹ ವ್ಯಕ್ತಿಗಳು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಮತ್ತೆ ಮ್ಯಾಕ್ಸಿಮಮ್ ಮೆಚುರಿಟಿ ಏಜು ಅರವತ್ತೈದು ವರ್ಷ ಮತ್ತೆ ಈ ಪಾಲಿಸಿ ಪಾಲಿಸಿ ಟರ್ಮ್ ನೋಡುವುದಾದರೆ ಟ್ವೆಲ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಪಾಲಿಸಿ ಟರ್ಮ್ ಇದೆ ಇದರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಸಪೋಸ್ ನೀವು ಟ್ವೆಲ್ ಟು ಟ್ವೆಂಟಿ ಫೈವ್ ಇಯರ್ಸ್ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಿಕ್ಸ್ ಅಥವಾ ಸೆವೆನ್ ಇಯರ್ ಪ್ರೀಮಿಯಂ ಪೇ ಮಾಡಬಹುದು ಅಥವಾ ನೀವು ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಇಯರ್ಸ್ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಟೆನ್ ಇಯರ್ಸ್ ಪ್ರೀಮಿಯಂ ಪೇ ಮಾಡಬಹುದು ಅಥವಾ ನೀವು ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಫಿಫ್ಟೀನ್ ಇಯರ್ಸ್ ಪ್ರೀಮಿಯಂ ಪೇ ಮಾಡಬಹುದು ನೀವು ಯಾವಾಗಲೂ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳುವಾಗ ಪಾಲಿಸಿ ಟರ್ಮ್ ನ ಲಾಂಗ್ ಟರ್ಮ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಯಾಕಂದ್ರೆ ಆಗ ನಮಗೆ ಇನ್ನು ಎಕ್ಸ್ಟ್ರಾ ಬೋನಸ್ ಸಿಗುತ್ತೆ ಮ್ಯಾಕ್ಸಿಮಮ್ ಈ ಪಾಲಿಸಿ ಟ್ವೆಂಟಿ ಫೈವ್ ಇಯರ್ಸ್ ಅಲ್ವಾ ನೀವು ಟ್ವೆಂಟಿ ಫೈವ್ ಇಯರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಸಮ್ಮರ್ ಶೂಟ್ ನೋಡೋದಾದ್ರೆ ಈ ಪಾಲಿಸಿಲಿ ಮಿನಿಮಮ್ ನೀವು ಒಂದ್ ಲಕ್ಷ ರೂಪಾಯಿಗೆ ಶೂಟ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಂದ್ರೆ ಒಂದ್ ಲಕ್ಷ ರೂಪಾಯಿಗೆ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬೇಕು ಮ್ಯಾಕ್ಸಿಮಮ್ ಆದ್ರೆ ನೋ ಲಿಮಿಟ್ ನೀವು ಎಷ್ಟು ಲಕ್ಷಕ್ಕಾದ್ರೂ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಮತ್ತೆ ಎಸ್ ಬಿ ಐ ಲೈಫ್ ಸಂಸ್ಥೆಯವರು ಮಿನಿಮಮ್ ಪ್ರೀಮಿಯಂ ಪೇ ಮಾಡೋದು ಫಿಕ್ಸ್ ಮಾಡಿದ್ದಾರೆ ಸಪೋಸ್ ನೀವು ಒಂದ್ ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದೀರಾ ಅಂದ್ಕೊಳ್ಳೋಣ ಆಪ್ಷನ್ ಎ ಅಂಡ್ ಆಪ್ಷನ್ ಬಿ ಗೆ ಸಪೋಸ್ ನೀವು ಮಂತ್ಲಿ ಪ್ರೀಮಿಯಂ ಪೇ ಮಾಡೋ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನೂರ ಐವತ್ತು ರೂಪಾಯಿ ಪ್ರೀಮಿಯಂ ಪೇ ಮಾಡ್ಬೇಕು ಇದು ಫಿಕ್ಸ್ ಇದಕ್ಕಿಂತ ಕಡಿಮೆ ಪ್ರೀಮಿಯಂ ಪೇ ಮಾಡುದಿರುವುದಿಲ್ಲ ಮಿನಿಮಮ್ ಅಂದ್ರೆ ಇಷ್ಟು ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ ಮಂತ್ಲಿ ಪ್ರೀಮಿಯಂ ಪೇ ಮಾಡಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನೂರ ಐವತ್ತು ರೂಪಾಯಿ ಪ್ರೀಮಿಯಂ ಪೇ ಮಾಡ್ಬೇಕು ಅಥವಾ ಮೂರ್ ತಿಂಗಳಿಗೊಂದ್ಸಲಿ ಪ್ರೀಮಿಯಂ ಪೇ ಮಾಡುವುದಾದ್ರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪ್ರೀಮಿಯಂ ಪೇ ಮಾಡ್ಬೇಕು ಅಥವಾ ಆರ್ ತಿಂಗಳಿಗೊಂದ್ಸಲಿ ಪ್ರೀಮಿಯಂ ಪೇ ಮಾಡುವುದಾದ್ರೆ ಎರಡ್ ಸಾವಿರದ ರೂಪಾಯಿ ಪ್ರೀಮಿಯಂ ಪೇ ಮಾಡ್ಬೇಕು ವರ್ಷಕ್ಕೊಂದ್ಸಲಿ ಪೇ ಮಾಡುವುದಾದ್ರೆ ಐದ್ ಸಾವಿರದ ನೂರು ರೂಪಾಯಿ ಪ್ರೀಮಿಯಂ ಪೇ ಮಾಡ್ಬೇಕು ಮ್ಯಾಕ್ಸಿಮಮ್ ಆದ್ರೆ ನೋ ಲಿಮಿಟ್ ನೀವು ಎಷ್ಟು ಲಕ್ಷಕ್ಕಾದ್ರೂ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು ಅದಕ್ಕೆ ಎಷ್ಟು ಪ್ರೀಮಿಯಂ ಬರುತ್ತೋ ಅಷ್ಟು ನೀವು ಪ್ರೀಮಿಯಂ ಪೇ ಮಾಡ್ಬೇಕಾಗುತ್ತೆ ಇದರಲ್ಲಿ ನಿಮ್ಗೆ ನಾಲ್ಕು ಆಪ್ಷನ್ ಇರುತ್ತೆ ವರ್ಷಕ್ಕೊಂದ್ಸಲಿ ಆರು ತಿಂಗಳಿಗೊಂದ್ಸಲಿ ಮೂರ್ ತಿಂಗಳಿಗೊಂದ್ಸಲಿ ತಿಂಗಳಿಗೊಂದ್ಸಲಿ ನೀವು ಪ್ರೀಮಿಯಂ ಪೇ ಮಾಡ್ಕೊಳ್ಬಹುದು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೀಮಿಯಂ ಪೇ ಮಾಡಬಹುದು ಓಕೆ ಈ ಪಾಲಿಸಿ ಬಗ್ಗೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ನಾವ್ ಒಂದು ಎಕ್ಸಾಂಪಲ್ ನೋಡೋಣ ಹಾಗಾಗಿ ಈ ಪಾಲಿಸಿ ಬಗ್ಗೆ ನಿಮ್ಗೆ ಇನ್ನು ಈಸಿಯಾಗಿ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ಎಕ್ಸ್ ಎನ್ನು ವ್ಯಕ್ತಿ ಈ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ ಅವರು ಆಪ್ಷನ್ ಎ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ಳೋಣ ಎಂಡೋಮೆಂಟ್ ಆಪ್ಷನ್ ಅವರ ಏಜ್ ಮೂವತ್ತು ವರ್ಷ ಅವರು ಸಂಬಾಶೂರ್ನ ಐದು ಲಕ್ಷ ರೂಪಾಯಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಪಾಲಿಸಿ ಟರ್ಮ್ ನ ಇಪ್ಪತ್ತೈದು ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆದ್ರೆ ಅವರು ಸಿಕ್ಸ್ ಇಯರ್ ಮಾತ್ರ ಪ್ರೀಮಿಯಂ ಪೇ ಮಾಡಬಹುದು ಇವರು ಮಂತ್ಲಿ ಪ್ರೀಮಿಯಂ ಪೇ ಮಾಡುವಂತಹ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾಲ್ಕ್ ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ಪ್ರೀಮಿಯಂ ಪೇ ಮಾಡ್ತಿದ್ದಾರೆ ವಿತ್ ಜಿ ಎಸ್ ಟಿ ಹಾಗಾದ್ರೆ ಇಲ್ಲಿ ಆರು ವರ್ಷಕ್ಕೆ ಎಷ್ಟು ಪೇ ಮಾಡಿದ್ದಾರೆ ಇವರು ಅಂದ್ರೆ ಮೂರ್ ಲಕ್ಷದ ಮೂರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದಾರೆ ಓಕೆ ಪಾಲಿಸಿ ಟರ್ಮ್ ಬಂದ್ಬಿಟ್ಟು ಇಪ್ಪತ್ತೈದು ವರ್ಷ ಅಲ್ವಾ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆದ್ಮೇಲೆ ಪಾಲಿಸಿ ಮೆಚುರಿಟಿ ಆಗುತ್ತೆ ಆಗ ಮೆಚುರಿಟಿ ಅಮೌಂಟ್ ಏನ್ ಬರುತ್ತೆ ಅಂದ್ರೆ ಅವರು ಸೆಲ್ ಮಾಡಿಕೊಂಡಿರುವಂತಹ ಎಷ್ಟು ಬೇಸಿಕ್ ಸಂಬಂಧಿಸಿದು ಐದು ಲಕ್ಷ ರೂಪಾಯಿ ಪ್ಲಸ್ ವಿ ಆರ್ ಬೋನಸ್ ಪ್ಲಸ್ ಟರ್ಮಿನಲ್ ಬೋನಸ್ ಎರಡು ಆಡ್ ಮಾಡಿ ಐದು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಟೋಟಲಿ ಮೆಚೂರಿಟಿ ಅಮೌಂಟ್ ಎಷ್ಟು ಬರುತ್ತೆ ಹತ್ತು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಮೆಚೂರಿಟಿ ಅಮೌಂಟ್ ಬರುತ್ತೆ ಈ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ಕೊಡ್ತಾರೆ ನಂತರ ಪಾಲಿಸಿ ನ ಕ್ಯಾನ್ಸಲ್ ಮಾಡ್ತಾರೆ ಹಾಗಾದ್ರೆ ಇಲ್ಲಿ ಪಾಲಿಸಿ ಹೋಲ್ಡರ್ ಎಷ್ಟು ಪ್ರೀಮಿಯಂ ಪೇ ಮಾಡಿದ್ದಾರೆ ಮೂರ್ ಲಕ್ಷದ ಮೂರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದಾರೆ ಇಲ್ಲಿ ಪಾಲಿಸಿ ಹೋಲ್ಡರ್ ಗೆ ಎಷ್ಟು ಮೆಚುರಿಟಿ ಅಮೌಂಟ್ ಬಂದಿದೆ ಹತ್ತು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಮೆಚ್ಯೂರಿಟಿ ಅಮೌಂಟ್ ಬಂದಿದೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಆಗ ಡೆತ್ ಕ್ಲೇಮ್ ಅಮೌಂಟ್ ಏನ್ ಬರುತ್ತೆ ನೋಡಿ ಪಾಲಿಸಿ ಹೋಲ್ಡರ್ ಪಾಲಿಸಿ ಟರ್ಮ್ ನ ಇಪ್ಪತ್ತೈದು ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸಪೋಸ್ ಅವರು ಪ್ರೀಮಿಯಂ ಪೇ ಮಾಡ್ತಿದ್ದಾರೆ ಅಂದ್ಕೊಳ್ಳೋಣ ಪ್ರೀಮಿಯಂ ಕಟ್ತಿದ್ದಾರೆ ಅಥವಾ ಪ್ರೀಮಿಯಂ ಕಟ್ಟಿದ ನಂತರವಾಗ್ಲಿ ಪಾಲಿಸಿ ಹೋಲ್ಡರ್ ಇನ್ ಕೇಸ್ ಡೆತ್ ಆದ್ರೆ ಆಗ ಅವ್ರ ಏನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸಂಬ್ ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಪ್ಲಸ್ ಅದಕ್ಕೆ ಏನು ಬೋನಸ್ ಬರುತ್ತೋ ಆ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ನಂತರ ಪಾಲಿಸಿನ ಕ್ಯಾನ್ಸಲ್ ಮಾಡ್ತಾರೆ ಅಂದ್ರೆ ಬೋನಸ್ ಇಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಅವ್ರು ಯಾವ ವರ್ಷದಲ್ಲಿ ಡೆತ್ ಆಗಿದ್ದಾರೆ ಅದಕ್ಕೆ ಎಷ್ಟು ಬೋನಸ್ ಬರುತ್ತೆ ಅನ್ನೋದು ಎಸ್ ಬಿ ಐ ಲೈಫ್ ಸಂಸ್ಥೆಯವರು ಕ್ಯಾಲ್ಕುಲೇಷನ್ ಮಾಡಿ ಈ ಬೇಸಿಕ್ ಸಮರ್ ಶೂಟ್ಗೂ ಆ ಬೋನಸ್ ಆಡ್ ಮಾಡ್ಬಿಟ್ಟು ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ ಇದು ಆಪ್ಷನ್ ಎ ಎಂಡೋಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಈ ತರ ಇದರಲ್ಲಿ ಬೆನಿಫಿಟ್ಸ್ ಇದೆ ಅಥವಾ ನಾವು ಆಪ್ಷನ್ ಬಿ ಎಂಡೋಮೆಂಟ್ ವಿತ್ ಇನ್ಬಿಲ್ಟ್ ಆಕ್ಸಿಡೆಂಟಲ್ ಡೆತ್ ಅಂಡ್ ಟೋಟಲ್ ಪರ್ಮನೆಂಟ್ ಡಿಸಬಿಲಿಟಿ ಬೆನಿಫಿಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗ ನಮ್ಗೆ ಏನ್ ಬೆನಿಫಿಟ್ಸ್ ಬರುತ್ತೆ ನೋಡೋಣ ಸೇಮ್ ವ್ಯಕ್ತಿನೇ ಅವರ ಏಜ್ ಮೂವತ್ತು ವರ್ಷ ಅವರು ಈ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ ಐದು ಲಕ್ಷಕ್ಕೆ ಸಮರ್ ಶುಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಪಾಲಿಸಿ ಟರ್ಮ್ ನ ಇಪ್ಪತ್ತೈದು ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರು ಆರು ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡ್ತಿದ್ದಾರೆ ಅವರು ಮಂತ್ಲಿ ಪ್ರೀಮಿಯಂ ಪೇ ಮಾಡುವಂತಹ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರು ಮಂತ್ಲಿ ಎಷ್ಟು ಪ್ರೀಮಿಯಂ ಪೇ ಮಾಡಬೇಕು ಅಂದ್ರೆ ನಾಲ್ಕ್ ಸಾವಿರದ ಮುನ್ನೂರ ಐದು ರೂಪಾಯಿ ಪ್ರೀಮಿಯಂ ಪೇ ಮಾಡ್ತಿದ್ದಾರೆ ವಿತ್ ಜಿ ಟಿ ಓಕೆ ಇಪ್ಪತ್ತೈದು ವರ್ಷ ಪಾಲಿಸಿ ಟರ್ಮ್ ಕಂಪ್ಲೀಟ್ ಆದ್ಮೇಲೆ ಪಾಲಿಸಿ ಮೆಚುರಿಟಿ ಆಗುತ್ತೆ ಆಗ ಮೆಚುರಿಟಿ ಅಮೌಂಟ್ ಏನ್ ಬರುತ್ತೆ ಬೇಸಿಕ್ ಶುಡ್ ಐದು ಲಕ್ಷ ರೂಪಾಯಿ ಬೋನಸ್ ಪ್ಲಸ್ ಟರ್ಮಿನಲ್ ಬೋನಸ್ ಎರಡು ಆಡ್ ಮಾಡಿ ಐದು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಬರುತ್ತೆ ಟೋಟಲಿ ಹತ್ತು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಮೆಚುರಿಟಿ ಅಮೌಂಟ್ ಬರುತ್ತೆ ಈ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ಗೆ ಕೊಡ್ತಾರೆ ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ ಡೆತ್ ಕ್ಲೇಮ್ ಅಮೌಂಟ್ ನೋಡಿದಾಗ ಇದರಲ್ಲಿ ಟೂ ಟೈಪ್ಸ್ ಬರುತ್ತೆ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ನಾರ್ಮಲ್ ಆಗಿ ಡೆತ್ ಆದ್ರೆ ಅವ್ರು ಮಾಡ್ಕೊಂಡಿರುವಂತಹ ಸಂಬರ್ ಶುಡ್ ಪ್ಲಸ್ ಅದಕ್ಕೆ ಬರುವಂತಹ ಬೋನಸ್ ಆಡ್ ಮಾಡಿ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ ಅಥವಾ ಪಾಲಿಸಿ ಹೋಲ್ಡರ್ ಇನ್ ಕೇಸ್ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಆಗ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬೇಸಿಕ್ ಶುಡ್ ಐದು ಲಕ್ಷ ರೂಪಾಯಿ ಪ್ಲಸ್ ಅದಕ್ಕೆ ಬೋನಸ್ ಆ ವ್ಯಕ್ತಿ ಆಕ್ಸಿಡೆಂಟ್ ಇದ್ದ ಡೆತ್ ಆಗಿದಾರಲ್ವಾ ಹಾಗಾಗಿ ಇನ್ನೊಂದ್ ನ ಆಡ್ ಮಾಡ್ತಾರೆ ಅಂದ್ರೆ ಐದು ಲಕ್ಷ ರೂಪಾಯಿ ಪ್ಲಸ್ ಆಕ್ಸಿಡೆಂಟ್ ಇದ್ದ ಡೆತ್ ಆಗಿದ್ದಾರೆ ಇನ್ನೊಂದ್ ಐದ್ ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಪ್ಲಸ್ ಅವ್ರಿಗೆ ಎಷ್ಟು ಬೋನಸ್ ಬರುತ್ತೆ ಅದನ್ನ ಆಡ್ ಮಾಡ್ಬಿಟ್ಟು ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ ಅಥವಾ ಇನ್ ಕೇಸ್ ಈ ಪಾಲಿಸಿ ಪರ್ಚೇಸ್ ಮಾಡಿರುವಂತಹ ಪಾಲಿಸಿ ಹೋಲ್ಡರ್ ಗೆ ಆಕ್ಸಿಡೆಂಟ್ ಆಗಿದೆ ಬಟ್ ಪ್ರಾಣವಾಗಿಲ್ಲ ಅವ್ರಿಗೆ ಕಟ್ ಆಗಿದೆ ಯಾವುದೇ ತರದ್ದು ಕೆಲಸ ಮಾಡಕ್ ಆಗಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಆ ಪಾಲಿಸಿ ಹೋಲ್ಡರ್ ಗೆ ಈ ಪಾಲಿಸಿ ಏನಾದ್ರು ಪರ್ಚೇಸ್ ಮಾಡ್ಕೊಂಡಿದ್ರೆ ಆಗ ಯಾವ ತರ ಉಪಯೋಗ ಆಗುತ್ತೆ ಅಂದ್ರೆ ಪಾಲಿಸಿ ಹೋಲ್ಡರ್ ಗೆ ಡಿಸೆಬಿಲಿಟಿ ಆಗಿದೆ ಆಗ ಇನ್ನ ರಿಮೈನಿಂಗ್ ಪ್ರೀಮಿಯಂ ಪೇ ಮಾಡೋಕ್ಕಾಗಲ್ಲ ಆಗ ರಿಮೈನಿಂಗ್ ಪ್ರೀಮಿಯಂ ಎಸ್ ಬಿ ಐ ಲೈಫ್ ಸಂಸ್ಥೆಯವರೇ ರಿಮೇನಿಂಗ್ ಪ್ರೀಮಿಯಂ ಪೇ ಮಾಡ್ತಾರೆ ಇಮಿಡಿಯೇಟ್ಲಿ ಆ ಪಾಲಿಸಿ ಹೋಲ್ಡರ್ ಗೆ ಐದು ಲಕ್ಷ ಅವ್ರು ಏನ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ವಾ ಐದ್ ಲಕ್ಷ ರೂಪಾಯಿನ ಈ ಐದು ಲಕ್ಷ ರೂಪಾಯಿನ ಪಾಲಿಸಿ ಹೋಲ್ಡರ್ ಗೆ ಕೊಡ್ತಾರೆ ನಂತರ ಪಾಲಿಸಿ ಹೋಲ್ಡರ್ ಪಾಲಿಸಿ ಟರ್ಮ್ ಫಿಲಮ್ ಮಾಡ್ಕೊಂಡಿದಾರಲ್ವಾ ಇಪ್ಪತ್ತೈದು ವರ್ಷ ಅಲ್ಲಿವರೆಗೂ ಇನ್ನು ಪಾಲಿಸಿ ಹೋಲ್ಡರ್ ಬದುಕಿದ್ದಾರೆ ಅಂದ್ರೆ ಆಗ ಪಾಲಿಸಿ ಮೆಚುರಿಟಿ ಆಗುತ್ತೆ ಆ ಮೆಚುರಿಟಿ ಅಮೌಂಟ್ ನ ಆ ಪಾಲಿಸಿ ಹೋಲ್ಡರ್ ಗೆ ಕೊಡ್ತಾರೆ ಅಥವಾ ಪಾಲಿಸಿ ಹೋಲ್ಡರ್ ಏನಾದ್ರು ಮಧ್ಯದಲ್ಲಿ ಡೆತ್ ಆದ್ರೆ ಅವಾಗ ಡೆತ್ ಕ್ಲೈಮ್ ಅಮೌಂಟ್ ನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಹಾಗಾಗಿ ನೀವು ಈ ಪಾಲಿಸಿನ ಪರ್ಚೇಸ್ ಮಾಡಿಕೊಳ್ಳುವುದಾದರೆ ಆಪ್ಷನ್ ಎ ಮಾಡ್ಕೊಳ್ಳೋ ಬದಲು ಆಪ್ಷನ್ ಬಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು ಓಕೆ ಫ್ರೆಂಡ್ಸ್ ಈ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ ನೆಕ್ಸ್ಟ್ ಟ್ಯಾಕ್ಸ್ ಬೆನಿಫಿಟ್ಸ್ ನೋಡುವುದಾದ್ರೆ ಅಂಡರ್ ಸೆಕ್ಷನ್ ಏಟಿ ಸಿ ಮತ್ತು ಟೆನ್ ಡಿ ಅಪ್ಲಿಕೇಬಲ್ ಆಗುತ್ತೆ ಅಂದ್ರೆ ನಿಮ್ಗೆ ಬರುವಂತಹ ಮೆಚುರಿಟಿ ಅಮೌಂಟ್ ಮತ್ತು ಡೆತ್ ಕ್ಲೇಮ್ ಅಮೌಂಟ್ ನ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಅಂಡರ್ ಸೆಕ್ಷನ್ ಟೆನ್ ಡಿ ಅಲ್ಲಿ ತೋರಿಸಬಹುದು ಮತ್ತೆ ಈ ಪಾಲಿಸಿ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಇದೆ ಪ್ರೀ ಲುಕ್ ಪೀರಿಯಡ್ ಫಿಫ್ಟೀನ್ ಡೇಸ್ ಇರುತ್ತೆ ಅಂದ್ರೆ ನೀವು ಈ ಪಾಲಿಸಿ ಪರ್ಚೇಸ್ ಮಾಡಿರ್ತೀರಾ ಆಮೇಲೆ ನನಗೆ ಈ ಪಾಲಿಸಲಿ ಇರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಂಗೆ ಇಷ್ಟೆಲ್ಲ ನಾನ್ ಚೇಂಜ್ ಮಾಡ್ಬೇಕು ಅಂದ್ಕೊಂಡ್ರೆ ನಿಮಗೆ ಫಿಫ್ಟೀನ್ ಡೇಸ್ ಟೈಮ್ ಇರುತ್ತೆ ಈ ಫಿಫ್ಟೀನ್ ಡೇಸ್ ಒಳಗೆ ನೀವು ಚೇಂಜ್ ಮಾಡಿ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ವಾಪಸ್ ತಗೋಬಹುದು ಸೆರೆಂಡರ್ ವ್ಯಾಲ್ಯೂ ಅಂದ್ರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಪ್ರೀಮಿಯಂ ಪೇ ಮಾಡ್ತಿರ್ತೀರಾ ಆಫ್ಟರ್ ತ್ರೀ ಇಯರ್ಸ್ ಆದ್ಮೇಲೆ ಬೇಕಾದ್ರೆ ನೀವು ಪಾಲಿಸಿನ ಸೆರೆಂಡರ್ ಮಾಡಿ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ನ ತಗೊಂಬುದು ಅಂದ್ರೆ ಫುಲ್ ಅಮೌಂಟ್ ಬರೋದಿಲ್ಲ ಸ್ವಲ್ಪ ಡಿಡೆಕ್ಟ್ ಮಾಡಿ ಮಿಕ್ಕಿದ ಅಮೌಂಟ್ ನಿಮಗೆ ಕೊಡ್ತಾರೆ ಹಾಗಾಗಿ ನೀವು ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅಂದ್ರೆ ಯಾವುದೇ ಪಾಲಿಸಿ ಆಗ್ಲಿ ನೀವು ಪಾಲಿಸಿಲಿ ಇರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ತಿಳ್ಕೊಂಡು ನಂತರ ಪಾಲಿಸಿ ಪರ್ಚೇಸ್ ಮಾಡಬೇಕು ಇಲ್ಲಾದ್ರೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಫುಲ್ ನಿಮ್ಗೆ ಸಿಗೋದಿಲ್ಲ ಓಕೆ ಫ್ರೆಂಡ್ಸ್ ಎಸ್ ಬಿ ಐ ಸ್ಮಾರ್ಟ್ ಬಚತ್ ಪ್ಲಾನ್ ಬಗ್ಗೆ ಗೊತ್ತಾಯ್ತಲ್ವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅಂದ್ರೆ ಫ್ರೀ ಟೈಮ್ ಅಲ್ಲಿ ರಿಪ್ಲೈ ಮಾಡ್ತೀನಿ ಬಿಜಿ ಇದ್ದಾಗ ಇಲ್ಲ ಫ್ರೀ ಇದ್ದಾಗ ನಿಮ್ ಗಳಿಗೆಲ್ಲ ನಾನು ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಲು ಬರೀಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್